ವೀಕ್ಷಕರ ಹಿಂದಿನ ವಿಡಿಯೋದಲ್ಲಿ ಆರ್ ಟಿ ಒ ಸರ್ವಿಸಸ್ ಹೇಗೆ ಅವೈಲ್ ಮಾಡ್ಕೋಬಹುದು ನೀವು ಅನ್ನೋದನ್ನು ನಾನು ತಿಳಿಸ್ಕೊಡ್ತೀನಿ. ಸೊ ಚೇಂಜ್ ಆಫ್ ನೇಮ್ ಇನ್ ಅಡ್ರೆಸ್ ಇರ್ಬೋದು, ಅಥವಾ ಲರ್ನರ್ಸ್ ಲೈಸೆನ್ಸ್ಗೆ ಅಪ್ಲೈ ಮಾಡದಿರ್ಬೋದು, ಡಿ ಎಲ್ಗೆ ಅಪ್ಲೈ ಮಾಡದಿರ್ಬೋದು, ಅಥವಾ ರಿನ್ಯೂವಲ್ ಆಫ್ ಡಿ ಎಲ್ ಇರ್ಬೋದು, ಅಥವಾ ಅಡ್ರೆಸ್ ಏನಾದರೂ ಚೇಂಜ್ ಮಾಡ್ಕೋಬೇಕು, ಡಾಕ್ಯುಮೆಂಟ್ಸ್ ಏನಾದರೂ ಚೇಂಜ್ ಮಾಡ್ಕೋಬೇಕು ಅದಕ್ಕೆ ಅಂತ ಇರ್ಬೋದು, ಅಥವಾ ಟೆಸ್ಟ್ ಶೆಡ್ಯೂಲ್ ಮಾಡೋದಿರಲಿ. ಸೊ ಹೇಗೆ ನೀವು ಇದನ್ನೆಲ್ಲ ನಿಮ್ಮ ಮೊಬೈಲಲ್ಲೇ ಹೇಗೆ ಮಾಡೋದನ್ನ ಅಂತ ತಿಳಿಸ್ಕೊಡ್ತೀನಿ. ಸೊ ಮೊಬೈಲ್ ಇರ್ಬೋದು ಅಥವಾ ಕಂಪ್ಯೂಟರ್ಲ್ಲಿ ಇರ್ಬೋದು. ಕಂಪ್ಯೂಟರ್ ಅಂದರೆ ಸೊ ವ್ಯೂವಿಂಗ್ ಎಕ್ಸ್ಪೀರಿಯನ್ಸ್ ಚೆನ್ನಾಗಿರುತ್ತೆ, ಮೊಬೈಲಲ್ಲಿ ಅಂದರೆ ಇಷ್ಟ ಇರುತ್ತೆ ಅಲ್ವಾ. ಸೊ ಅದರಲ್ಲಿ ಹೋಗಿ ಡೆಸ್ಕ್ಟಾಪ್ ವ್ಯೂ ಅಂತ ನಿಮ್ಮ ಕ್ರೋಮ್ ಬ್ರೌಸರ್ಲ್ಲಿ ಹೋಗಿ ಆ ವೆಬ್ಸೈಟಿಗೆ ವಿಸಿಟ್ ಮಾಡಿಕೊಂಡು ಆ ಸರ್ವಿಸಸ್ ಮೇಲೆ ಕ್ಲಿಕ್ ಮಾಡಿ ಅವೈಲ್ ಮಾಡಬಹುದು. ಸೊ ಇದನ್ನೆಲ್ಲ ಹೇಗೆ ಮಾಡೋದನ್ನಂತ ನಾನು ಕಂಪ್ಲೀಟ್ ಇನ್ಫಾರ್ಮೇಷನ್ ಕೊಡ್ತೀನಿ. ಹಾಗಾದರೆ ನೀವು ನಮ್ಮ ಚಾನಲ್ಗೆ ಹೊಸದಾಗಿದ್ದರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡೋದನ್ನು ಮರಿಬೇಡಿ, ಲೈಕ್ ಆ್ಯಂಡ್ ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ. ಹಾಗಾದರೆ ನೋಡೋಣ ಹೇಗೆ ಗವರ್ನಮೆಂಟ್ ವೆಬ್ಸೈಟ್ನ ಯೂಸ್ ಮಾಡಿಕೊಂಡು ಮನೆಯಲ್ಲಿ ಕೂತ್ಕೊಂಡೇ ನೀವು ಆರ್ ಟಿ ಒ ಸರ್ವಿಸಸ್ನ ಅವೈಲ್ ಮಾಡಬಹುದು ಅಂತ. ಸೊ ನೀವೇನು ಮಾಡಬೇಕು, ಮೊದಲನೇದಾಗಿ ಸಾರಥಿ ಪರಿವಾಹನ್ ಅಂತ ಈ ಥರ ಟೈಪ್ ಮಾಡಿರಿ. ಟೈಪ್ ಮಾಡಿದ ತಕ್ಷಣ ನಿಮಗೆ ಪರಿವಾಹನ್ ಡಾಟ್ ಗವ್ ಡಾಟ್ ಇನ್ ಅಂತ ಹೋಮ್ ಪೇಜ್ ಸಿಗುತ್ತೆ. ಸೊ ಇದನ್ನ ಕ್ಲಿಕ್ ಮಾಡಿದ ತಕ್ಷಣ ಈ ಥರ ಸೊ ಎಲ್ಲ ಸರ್ವಿಸಸ್ನ ಡಿಜಿಟಲ್ ಆಗಿ ಅವೈಲ್ ಮಾಡ್ಬೋದು. ಈಗ ನೀವು ನೋಡ್ತಿರೋ ಹಾಗೆ ಡ್ರೈವರ್ಸ್ ಲೈಸೆನ್ಸ್, ಲರ್ನರ್ಸ್ ಲೈಸೆನ್ಸ್, ಡ್ರೈವಿಂಗ್ ಸ್ಕೂಲ್ ಇರ್ಬೋದು, ಆನ್ಲೈನ್ ಟೆಸ್ಟ್ ಅಪಾಯಿಂಟ್ಮೆಂಟ್ ಇರ್ಬೋದು, ಬೇರೆ ಸರ್ವಿಸಸ್ ಇರ್ಬೋದು, ಈಸಿಯಾಗಿ ಅವೈಲ್ ಮಾಡ್ಕೋಬಹುದು. ವೆಹಿಕಲ್ ರಿಜಿಸ್ಟ್ರೇಷನ್ ರಿಲೇಟೆಡ್ ಇನ್ಫಾರ್ಮೇಶನ್, ಫ್ಯಾನ್ಸಿ ನಂಬರ್ ಅಲೋಕೇಶನ್ ಬೇಕು ನಿಮಗೆ ಅಂದರೆ ಸೊ ಅದನ್ನು ಕೂಡ ಇಲ್ಲೇ ಸೆಲೆಕ್ಟ್ ಮಾಡ್ಕೋಬಹುದು. ಸೊ ಈ ಥರ ಹಲವಾರು ಸರ್ವಿಸಸ್ನ ಕೊಟ್ಟಿದ್ದಾರೆ. ಸೊ ಈಸಿಯಾಗಿ ಇದನ್ನು ಯುಟಿಲೈಸ್ ಮಾಡ್ಕೋಬೇಕು ನೀವು ಅಂತ ನಂದು ರಿಕ್ವೆಸ್ಟ್. ಸೊ ಇಲ್ಲಿ ಮೇಲ್ಗಡೆ ಹೋಗಿದ ತಕ್ಷಣ ಡ್ರೈವರ್ಸ್ ಲರ್ನರ್ಸ್ ಲೈಸೆನ್ಸ್ ಅಂತ ಇದೆ. ಓಕೆ, ಲೆಟ್ಸ್ ಸೇ ನಾವು ರಿನ್ಯೂವಲ್ ಮಾಡ್ಕೋಬೇಕಪ್ಪ ಈಗ ಡಿ ಎಲ್, ಹೇಗೆ ಮಾಡ್ಕೋಬೇಕು ಮನೆಯಲ್ಲಿ ಅಂದರೆ ಮೋರ್ ಅಂತ ಕ್ಲಿಕ್ ಮಾಡಿರಿ, ವೆಬ್ಸೈಟ್ ತೊಗೊಂಡೋಗುತ್ತೆ. ಇದು ಡ್ಯಾಶ್ ಬೋರ್ಡ್ ನಿಮಗೆ ಬರಬೇಕು, ಇದನ್ನು ಇಂಪಾರ್ಟೆಂಟ್. ಇಲ್ಲಿ ನೋಡಿ ಎಲ್ಲ ಸರ್ವಿಸಸ್ ಈಸಿಯಾಗಿ ಕೊಟ್ಟಿದ್ದಾರೆ. ಸಪೋಸ್ ಇದನ್ನು ನಿಮಗೆ ಬಂದಿಲ್ಲ ಅಂದರೆ ಇಲ್ಲಿ ಚೇಂಜ್ ಆಫ್ ಸ್ಟೇಟ್ ಅಂತ ಈ ಥರ ನಿಮಗೆ ಹೋಮ್ ಪೇಜ್ ಸಿಗುತ್ತೆ. ಇಲ್ಲಿ ಹೋಗಿ ಸೆಲೆಕ್ಟ್ ಸ್ಟೇಟ್ ನೇಮ್ ಅಂತ ಇದೆ ಅಲ್ವಾ, ಸೊ ಇದನ್ನು ನೀವು ಸೆಲೆಕ್ಟ್ ಮಾಡಬೇಕು ಕರ್ನಾಟಕ ಅಂತ. ಇದೇ ಇಂಪಾರ್ಟೆಂಟ್. ಇಲ್ಲಿ ಮಾಡಿದ ತಕ್ಷಣ ನಿಮಗೆ ನೋಡಿರಿ ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ, ಬೆಂಗಳೂರಲ್ಲಿ ಇರ್ಬೋದು, ಜ್ಞಾನ ಭಾರತಿಯಲ್ಲಿ ಇರ್ಬೋದು, ಇಲ್ಲಿ ಆರ್ ಟಿ ಓದಲ್ಲಿ ಶೆಡ್ಯೂಲ್ ಏನಪ್ಪ ಶೆಡ್ಯೂಲ್ ಅಂದರೆ ಡ್ರೈವಿಂಗ್ ಟೆಸ್ಟಿಗೆ. ಸೊ ಟೂ ವೀಲರ್ಸ್ ಅಥವಾ ಎಲ್ ಎಂ ಬಿ ಲೈಟ್ ಮೋಟರ್ ವೆಹಿಕಲ್ ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ಈ ಡೇಟಿಗೆ ಈ ಹೊತ್ತಿಗೆ ಸೊ ಟೆಸ್ಟ್ ನಡೀತಾ ಇದೆ, ನೀವು ಅಪ್ಲೈ ಮಾಡಿ ಹೋಗ್ಬೋದು ಅಪಾಯಿಂಟ್ಮೆಂಟ್ ಬುಕ್ ಮಾಡ್ಕೊಂಡು ಇಲ್ಲಿಂದನೇ. ಇದೇ ಥರ ಕಾಂಟ್ಯಾಕ್ಟ್ ಲೆಸ್ ಇ ಕೆ ವೈ ಸಿ ಸರ್ವಿಸಸ್ ಅಂತ ಮಾಡಿದ್ದಾರೆ. ಸೊ ಇದಕ್ಕೋಸ್ಕರ ಈಗ ನೋಡಿ, ಫಾರ್ ಎಕ್ಸಾಂಪಲ್ ಚೇಂಜ್ ಆಫ್ ನೇಮ್ ಇನ್ ಡಿ ಎಲ್ ಇತ್ತು, ಇಲ್ಲಿ ಕ್ಲಿಕ್ ಮಾಡಬಹುದು. ಸೊ ಡ್ರೈವಿಂಗ್ ಲೈಸೆನ್ಸ್ ನಂಬರ್ ನಿಮ್ದು ಏನಿದೆ ಅದನ್ನು ಎಂಟರ್ ಮಾಡೋದು. ಡ್ರೈವಿಂಗ್ ಲೈಸೆನ್ಸ್ ನಂಬರ್ ಅಂದರೆ ಸ್ಟಾರ್ಟಿಂಗ್ ಮೇಲ್ಗಡೆ ಡಿ ಎಲ್ ಅಂತ ನಂಬರ್ ಬರೆದಿರ್ತಾರೆ. ಫಾರ್ ಎಕ್ಸಾಂಪಲ್ ಈ ಕೆ ಜೀರೋ ಫೋರ್ ಇರ್ಬೋದು, ಕೆ ಜೀರೋ ಫೋರ್ ಮುಂದ್ಗಡೆ ವೆಹಿಕಲ್ ನಂಬರ್, ಹಾಗೆ ಮುಂದೆ ಡಿ ಎಲ್ ನಂಬರ್ ಅಂತ ಬಂದಿರುತ್ತೆ. ಸೊ ಅದನ್ನು ಟೈಪ್ ಮಾಡಬೇಕು ಕಂಟಿನ್ಯೂಸ್ ಆಗಿ, ಆ್ಯಂಡ್ ಡೇಟ್ ಆಫ್ ಬರ್ತ್ ನಿಮ್ದು ಕರೆಕ್ಟಾಗಿ ಟೈಪ್ ಮಾಡಿ, ಕ್ಯಾಪ್ಚ ಇನ್ಫಾರ್ಮೇಷನ್ 7994HI ಅಂತ ಇದ್ರೆ ಏನಿದೆ ಅಲ್ವಾ. ಸೊ ಈ ಥರ ನಿಮಗೇನು ಕಾಣಿಸುತ್ತೆ ಅದನ್ನು ಎಕ್ಸಾಕ್ಟಾಗಿ ಡೀಟೇಲ್ ಎಂಟರ್ ಮಾಡಿ ಪ್ರೊಸೀಡ್ ಅನ್ಬೋದು. ಗೆಟ್ ಡೀಟೇಲ್ಸ್ ಅಂದರೆ ನಿಮಗೆ ಅಲ್ಲೇ ಡೀಟೇಲ್ ಕೂಡ ಕೊಡುತ್ತೆ, ನಿಮ್ಮದೇ ಹೌದಾ ಇಲ್ಲ ಅಂತ ಒಂದು ಸ್ವಲ್ಪ ವೆರಿಫೈ ಮಾಡಿಕೊಂಡು ನೆಕ್ಸ್ಟ್ ಪ್ರೊಸೀಡಿಗೆ ಹೋಗ್ಬೋದು. ಹೋಗಿದ ತಕ್ಷಣ ಅಲ್ಲಿ ನೀವು ಪೇಮೆಂಟ್ ಫೀಸ್ ಪೇಮೆಂಟ್ ಇರುತ್ತೆ, ಸೊ ಅದನ್ನು ಪೇ ಮಾಡಿಕೊಂಡು ಮುಂದೆ ಹೋಗಬಹುದು. ಅದೇ ಥರ ರಿನ್ಯೂವಲ್ ಆಫ್ ಎಕ್ಸಿಎಲ್, ಸಿಎಲ್ ಅಂದರೆ ಕಂಡಕ್ಟರ್ಸ್ ಲೈಸೆನ್ಸ್ ಇರ್ಬೋದು, ಡಿ ಎಲ್ ಅಂದರೆ ಡ್ರೈವಿಂಗ್ ಲೈಸೆನ್ಸ್, ಫಾರ್ ಎಕ್ಸಾಂಪಲ್ ರಿನ್ಯೂವಲ್ ಆಫ್ ಡಿ ಎಲ್ ಇತ್ತಪ್ಪ. ಸೊ ಇಲ್ಲಿ ಏನು ಮಾಡಬೇಕು, ಅಪ್ಲಿಕೇಶನ್ನ ಫಿಲ್ ಮಾಡಬೇಕು ಫಸ್ಟು. ಏನು ಅಪ್ಲಿಕೇಶನ್ ಅಂದರೆ ನಮ್ಮದು ಡಿ ಎಲ್ ನಂಬರ್ನ ಎಂಟರ್ ಮಾಡೋದು, ಹಾಗೆ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡೋದು. ಏನು ಡಾಕ್ಯುಮೆಂಟ್ಸ್ ಅಂದರೆ ಅಲ್ಲಿ ನಿಮಗೆ ಸ್ಟೆಪ್ಪಲ್ಲಿ ಕಂಟಿನ್ಯೂಸ್ ಆಗಿ ಕೊಡುತ್ತೆ. ಏನು ಡಾಕ್ಯುಮೆಂಟ್ ಅಂದರೆ ಒಂದು ಡಿ ಎಲ್ಲಿಂದ ನೀವು ಒಂದು ಫೋಟೋ ಕ್ಲಿಕ್ ಮಾಡ್ಕೊಳ್ರಿ ನಿಮ್ಮ ಮೊಬೈಲಲ್ಲಿ, ಅದ್ರ ಜೊತೆಗೆ ಕೆ ವೈ ಸಿ ಅಂದರೆ ಒಂದು ಆಧಾರ್ ಕಾರ್ಡ್ ಇರ್ಬೋದು ಅಥವಾ ಪ್ಯಾನ್ ಕಾರ್ಡ್ ಇರ್ಬೋದು. ಅಂದರೆ ಅಡ್ರೆಸ್ ಪ್ರೂಫಿಗೆ ಒಂದು ಆಧಾರ್ ಕಾರ್ಡ್ ಈಸಿಯಾಗಿ ಇರುತ್ತೆ ಅಲ್ವಾ. ಸೊ ಸಾಮಾನ್ಯವಾಗಿ ಎಲ್ಲರದು ಒಂದು ಆಧಾರ್ ಕಾರ್ಡಿನ ಬ್ಯಾಕ್ ಆ್ಯಂಡ್ ಫ್ರಂಟ್ ಅದನ್ನು ಕ್ಲಿಕ್ ಮಾಡಿ ಇಟ್ಕೊಳ್ರಿ. ಇಲ್ಲಿ ಫೋಟೋನ ಅಪ್ಲೋಡ್ ಮಾಡಿ ಸಿಗ್ನೇಚರ್ ಅಪ್ಲೋಡ್ ಮಾಡಬೇಕು. ಸಿಗ್ನೇಚರ್ ಒಂದು ಪೇಪರಲ್ಲಿ ಮಾಡ್ಕೊಂಡು ಅದನ್ನು ಫೋಟೋ ಕ್ಲಿಕ್ ಮಾಡ್ಕೊಂಡು ನೀವು ಮಾಡಬಹುದು. ಆ್ಯಕ್ಚುಲಿ ನಿಮಗೆ ಬೇಕಾಗಿರೋದು ಒಂದು ಡಿ ಎಲ್, ನಿಮ್ಮದು ಪ್ರೆಸೆಂಟ್ ಡಿ ಎಲ್ಲಿಂದ ಏನಿದೆ ಅಲ್ವಾ ಅದನ್ನು ಫೋಟೋ ತೆಗೆದು ಅಪ್ಲೋಡ್ ಮಾಡಿರಿ. ಆಮೇಲೆ ಇನ್ನೊಂದು ಬಂದುಬಿಟ್ಟು ಕೆ ವೈ ಸಿಗೆ, ಅದಕ್ಕೆ ನಿಮ್ಮ ಆಧಾರ್ ಕಾರ್ಡಿಂದು ಇಲ್ಲಿ ಅಪ್ಲೋಡ್ ಮಾಡೋದಷ್ಟೇ. ಅಪ್ಲೋಡ್ ಮಾಡಿದ ತಕ್ಷಣ ನೆಕ್ಸ್ಟ್ ಸ್ಟೆಪ್ಪಿಗೆ ಹೋಗುತ್ತೆ ಅದು, ಡ್ರೈವಿಂಗ್ ಲೈಸೆನ್ಸ್ ಟೆಸ್ಟ್ ಏನಾದರೂ ನೀವು ಹೊಸದಾಗಿ ಅಪ್ಲೈ ಮಾಡ್ತಾ ಇದ್ದರೆ ಸ್ಲಾಟ್ ಬುಕ್ ಮಾಡೋದು, ಆ್ಯಂಡ್ ಪೇಮೆಂಟ್ ಆಫ್ ಫೀ. ಫಾರ್ ಎಕ್ಸಾಂಪಲ್ ರಿನ್ಯೂವಲ್ ಆಫ್ ಡಿ ಎಲ್ ಇದ್ದರೆ ಅರೌಂಡ್ 450 ರುಪೀಸ್ ನಿಮಗೆ ಪೇಮೆಂಟ್ ಫೀ ಬರುತ್ತೆ ಗೌರ್ಮೆಂಟ್ ಕಡೆಯಿಂದ. ಸೊ ಅದನ್ನು ಈಸಿಯಾಗಿ ನೆಟ್ ಬ್ಯಾಂಕಿಂಗ್ ಮುಖಾಂತರ ನಾವು ಬೇರೆ ಶಾಪಿಂಗ್ ವೆಬ್ಸೈಟ್ಸಿಗೆ ಹೇಗೆ ಪೇ ಮಾಡ್ತೀವಲ್ವ ಫೀಸ್, ಸೊ ಅದೇ ಥರ ಇದಕ್ಕೂ ಪೇ ಮಾಡೋದಿರುತ್ತೆ. ಸೊ ಅಲ್ಲಿ ಹೋಗಿ ಕ್ಲಿಕ್ ಮಾಡಿ ನೀವು ಫೀ ಪೇಮೆಂಟ್ನ ಮಾಡಬಹುದು. ಮಾಡಿದ ತಕ್ಷಣ ನಿಮಗೆ ಇಲ್ಲಿ ಅಪ್ಲಿಕೇಶನ್ ಸ್ಟೇಟಸ್ ಅಂತ ಬರುತ್ತೆ ಹೋಮ್ ಪೇಜಲ್ಲಿ. ಯಾವಾಗಲೂ ಏನಾಗುತ್ತೆ ಇಲ್ಲಿ ನಾನು ತೋರಿಸ್ತೀನಿ, ಇಲ್ಲಿ ಅಪ್ಲಿಕೇಶನ್ ಸ್ಟೇಟಸ್ ಅಂತ ಇರುತ್ತೆ. ಸೊ ನೀವು ಕಂಟಿನ್ಯೂಸ್ ಆಗಿ ಎಲ್ಲ ಪ್ರೊಸೆಸ್ ಮಾಡಬೇಕಂತ ಇಲ್ಲ. ಫಾರ್ ಎಕ್ಸಾಂಪಲ್ ಜಸ್ಟ್ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡಿ ಹಾಗೆ ಬಿಡ್ಬೋದು. ಅಪ್ಲಿಕೇಶನ್ ಸ್ಟೇಟಸ್ಗೆ ಹೋಗಿದ ತಕ್ಷಣ ನಿಮಗೆ ಒಂದು ಅಪ್ಲಿಕೇಶನ್ ನಂಬರ್ ಕೊಡುತ್ತೆ ಅದು ಸಕ್ಸಸ್ಫುಲ್ ಆಗಿ. ಸೊ ಆ ಅಪ್ಲಿಕೇಶನ್ ನಂಬರ್ ಡೇಟ್ ಆಫ್ ಬರ್ತ್ ಎಂಟರ್ ಮಾಡಿದ ತಕ್ಷಣ ಮತ್ತೆ ನೀವು ಪ್ರೊಸೆಸ್ನ ಕ್ಯಾರಿ ಆನ್ ಮಾಡ್ಬೋದು. ಸೊ ಡಾಕ್ಯುಮೆಂಟ್ ಸಬ್ಮಿಟ್ ಮಾಡೋದಿರ್ಬೋದು, ಸದ್ಯಕ್ಕಿಲ್ಲಪ್ಪ ನನ್ನ ಹತ್ರ ಆಮೇಲೆ ಮಾಡ್ತೀನಿ ಅಂದರೆ ಆಮೇಲೆ ಮಾಡ್ಬೋದು. ಮಾಡಿದ ತಕ್ಷಣ ನಿಮಗೆ ಸ್ಟೇಟಸ್ ಕೊಡುತ್ತೆ ಅದು ಏನಾಗ್ತಾ ಇದೆ ಅಂತ ಹೇಳಿ. ಒಂದು ವಾರ ಒಳಗೆ ಅವರು ಆರ್ ಟಿ ಓದವರಲ್ಲಿ ಅವ್ರಿಗೆ ಆ್ಯಕ್ಚುಲಿ ಅಪ್ಲೋಡ್ ಆಗಿಬಿಟ್ಟಿರುತ್ತೆ ನಿಮ್ಮ ಇನ್ಫಾರ್ಮೇಷನ್ ಎಲ್ಲ. ಸೊ ಅವ್ರು ಹೋಗಿ ಅದನ್ನು ಅಪ್ರೂವಲ್ ಮಾಡಬೇಕು.
ಡಾಕ್ಯುಮೆಂಟಲ್ಲಿ ಕೇಳಿದ್ರೆ ಅದನ್ನು ನೀವು ಅಪ್ಲೋಡ್ ಮಾಡಬೇಕಾಗುತ್ತೆ. ಸೊ ಇಷ್ಟೆಲ್ಲ ಇದೆ, ವೆರಿ ಸಿಂಪಲ್ ಆಗಿದೆ. ನೀವು ಒಂದೊಂದು ಕ್ಲಿಕ್ ಮಾಡ್ತಾ ಹೋಗ್ರಿ, ನಿಮಗೆ ಅಲ್ಲೇ ಸ್ಟೆಪ್ ಬೈ ಸ್ಟೆಪ್ ಗೊತ್ತಾಗ್ಬಿಡುತ್ತೆ ಏನೇನು ಮಾಡಬೇಕು ಅಂತ. ಇಲ್ಲೇ DL ಎಕ್ಸ್ಟ್ರಾಕ್ಟ್ ಕೂಡ ಕೊಟ್ಟಿದ್ದಾರೆ ನೋಡ್ರಿ. ಸೊ ಕಂಟಿನ್ಯೂ ಅಂತ ಹೋಗಿ DL ನಂಬರ್ ಎಂಟರ್ ಮಾಡಿದರೆ ನನಗೆ DL ಡೀಟೇಲ್ಸ್ ಸಿಕ್ಬಿಡುತ್ತೆ. ಸೊ ಅದನ್ನು ಪ್ರಿಂಟ್ ಕೂಡ ಮಾಡ್ಕೋಬಹುದು. ಆ್ಯಂಡ್ ಈವನ್ ಹೊಸದಾಗಿ ಈಗೇನು ಅವರು ಪ್ಲಾಸ್ಟಿಕ್ ಕಾರ್ಡ್ ಏನು ಬಿಟ್ಟಿದಾರಲ್ಲ, ಅದನ್ನು ಅಪ್ಲೈ ಕೂಡ ಮಾಡಿಕೊಂಡು ತೊಗೋಬಹುದು. ಸೊ ಕಂಪ್ಲೀಟಾಗಿ ಆನ್ಲೈನ್ ಸರ್ವಿಸಸ್ ಇವರು ಕೊಟ್ಟಿದ್ದಾರೆ. ಸೊ ಅದನ್ನು ನೀವು ಹೋಗಿ ಅವೈಲ್ ಮಾಡಿರಿ. ಇಷ್ಟು ಈಸಿಯಾಗಿ ಮಾಡಿದ್ದಾರೆ. ಹೋಪ್ಫುಲ್ಲಿ ನಿಮಗೆ ಇನ್ಫಾರ್ಮೇಷನ್ ಸಿಕ್ಕಿದೆ ಅನ್ಕೋತೀನಿ. ಏನಾದರೂ ಕ್ವೆಶ್ಚನ್ ಇದ್ದರೆ ಡೆಫಿನೆಟ್ ಆಗಿ ಕಾಮೆಂಟ್ ಸೆಕ್ಷನಲ್ಲಿ ಕೇಳ್ಬೋದು, ನೀವು ಆನ್ಸರ್ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ಹಾಗಾದರೆ ಈ ವಿಡಿಯೋದಲ್ಲಿ ಇಷ್ಟೇ ವೀಕ್ಷಕರೇ. ಶೇರ್ ಮಾಡಿದ್ರೆ ಮರಿಬೇಡಿ, ನಿಮ್ಮ ಫ್ರೆಂಡ್ಸ್ ಜೊತೆಗೆ ನೀವು ನಮ್ಮ ಚಾನಲ್ಗೆ ಹೊಸದಾಗಿದ್ದರೆ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿರಿ. ಸೊ ಸಿಗ್ತೀನಿ ಇನ್ನೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೆ ಟೇಕ್ ಕೇರ್ ಎವ್ರಿವನ್. ಬೈ ಬೈ.